ನೋಡಿ ಫ್ರೆಂಡ್ಸ್ ಜನಧನ್ ಖಾತೆ ಹೊಂದಿದವರಿಗೆ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಫ್ರೆಂಡ್ಸ್ ಜನಧನ ಖಾತೆ ಹೊಂದಿದವರಿಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಖಾತೆ ಜನಧನ್ ಖಾತೆ ಇದ್ದರೆ ನಿಮಗೂ ಕೂಡ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಷ್ಟು ಜನ ಜಮ ಆಗುತ್ತೆ ಫ್ರೆಂಡ್ಸ್ ಜನಧನ್ ಖಾತೆ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಒಂದು ಕಂಪ್ಲೀಟಾಗಿ ಈ ವಿಡಿಯೋ ತಿಸ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡಿಕೊಂಡು ತಗೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜನಧನ್ ಖಾತೆ ಹೊಂದಿದರೆ ಎಸ್ ಅಂತ ಕಮೆಂಟ್ ಮಾಡಿ ವೀಡಿಯೋವನ್ನು ಶೇರ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಅಂದರೆ ಜನಧನ ಖಾತೆದವರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಜನಧನ ಖಾತೆಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮೊತ್ತವನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿದರೆ ನಿಮಗೆ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನ ಕಳಿಸುತ್ತದೆ ಅಂತ ಹೇಳ್ಬೋದು ಜನಧನ ಖಾತೆಯವರಿಗೆ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಜಮೆಯಾಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಅಂದರೆ ಜನಧನ ಖಾತೆ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಜನಧನ ಖಾತೆ ಯೋಜನೆ ಮುಂದುವರಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳ್ಬೋದು ಯೋ ಯೋಜನೆ ಈ ಯೋಜನೆಯಲ್ಲಿ ಎಲ್ಲ ನಾಗರಿಕರು ಮತ್ತು ಹಣಕಾಸಿನ ಸೇವೆಗಳು ಸಂಪರ್ಕಿಸಲು ಬ್ಯಾಂಕ್ ಖಾತೆಯನ್ನು ತೆರೆಯಲು ಪ್ರೋತ್ಸಾಹಿಸಲಾಗುತ್ತದೆ ಈ ಯೋಜನೆಯಡಿ ಎಲ್ಲ ಜನರಿಗೂ ಬ್ಯಾಂಕಲ್ಲಿ ಜನಧನ ಖಾತೆ ತೆರೆಯಲಾಗುತ್ತದೆ ಜನಧನ ಖಾತೆಯನ್ನು ಅನೇಕ ಪ್ರಯೋಜನವನ್ನು ಹೊಂದಿದೆ ಮತ್ತು ಹಣಕಾಸು ಸೇವೆಗಳ ಪ್ರವೇಶದೊಂದಿಗೆ ಅದರ ಹೊಂದಿರುವುದಕ್ಕೆ ಸರ್ಕಾರದಿಂದ ಒದಗಿಸಲಾಗುತ್ತದೆ ಈ ಯೋಜನೆಯಲ್ಲಿ ಪ್ರಮುಖ ಉದ್ದೇಶದಿಂದ ಸಾರ್ವಜನಿಕ ಬ್ಯಾಂಕ್ ಸೇವೆಗಳ ಬಗ್ಗೆ ಅರಿವು ಮೂಡಿಸುವ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಜನರಿಗೆ ಬ್ಯಾಂಕ್ ಸೇವೆಗಳನ್ನು ಪ್ರವೇಶವನ್ನು ಒದಗಿಸಲು ಯೋಜನೆ ಕೂಡವಾಗಿದೆ ಅಂತ ಹೇಳಬಹುದು ಜನಧನ ಖಾತೆಯವರಿಗೆ ಈ ಯೋಜನೆಯಲ್ಲಿ ಪ್ರಮುಖ ಉದ್ದೇಶ ಅಂದರೆ ಸರ್ಕಾರ ನಿಮಗೆ ಒಂದು ಸಾವಿರ ರೂಪಾಯಿ ಜಮೆಯಾಗುತ್ತೆ ಅಂತ ಹೇಳ್ಬೋದು ಈ ಜನಧನ ಖಾತೆ ಯೋಜನೆ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನೀವು ನೋಡಿ ಸ್ನೇಹಿತರೆ ಅಂದರೆ ಜನಧನ ಖಾತೆಯ ಯೋಜನೆಯಡಿಯಲ್ಲಿ ಜನಧನ ಖಾತೆಧರಿಗೆ ಸರ್ಕಾರದಿಂದ ವಿವಿಧ ಯೋಜನೆಯನ್ನು ಒದಗಿಸುತ್ತದೆ ಇಂದಿನ ಲೇಖನದಲ್ಲಿ ಜನಧನ ಖಾತೆಧರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಮತ್ತು ತಿ ಈ ಯೋಜನೆಯಲ್ಲಿ ಅಲರ್ಟ್ ಪಿಂಚಣಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ಲಿಂಕ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಇದು ಇದು ರಾಷ್ಟ್ರೀಯ ಪಿಂಚಣಿ ಯೋಜನೆಯಾಗಿದ್ದು ಇದರಲ್ಲಿ ಸಾರ್ವಜನಿಕ ಪ್ರತಿ ತಿಂಗಳು ಪಿಂಚಣಿ ನೀಡಲಾಗುತ್ತೆ ಅಂತ ಹೇಳ್ಬೋದು ಅಂದರೆ ಈ ಯೋಜನೆಯಲ್ಲಿ ನಿಮಗೆ ಜನಧನ ಖಾತೆ ಹೊಂದಿರ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ನೀಡಲಾಗುತ್ತದೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರ ಅಂದರೆ ಅಲರ್ಟ್ ಪಿಂಚಣಿ ಯೋಜನೆ ಭಾರತ ಸರ್ಕಾರವು ಎಲ್ಲ ನಾಗರಿಕರಿಗೆ ಸರ್ಕಾರವು ನಡೆಸುತ್ತಿರುವ ಪಿಂಚಣಿ ಯೋಜನೆಯಾಗಿದ್ದು ಪ್ರಮುಖವಾಗಿ ಅಸಂಘಟಿತ ವಲಯದ ಮೇಲೆ ಕೇಂದ್ರೀಕರಿಸಿದಂಥ ಅಲರ್ಟ್ ಪಿಂಚಣಿ ಯೋಜನೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಪಿಂಚಣಿ ನಿಧಿ ಯೋಜನೆ ನಿಯಂತ್ರಣದಲ್ಲಿ ಮತ್ತು ಅಭಿವೃದ್ಧಿಯ ಪ್ರಾಧಿಕಾರದಿಂದ ನಿರ್ವಹಿಸಲ್ಪಡುತ್ತದೆ ಈ ಯೋಜನೆಯಲ್ಲಿ ಫಲಾನುಭವಿಗಳು ಒಂದು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ವರೆಗೆ ಕನಿಷ್ಠ ಮಾನಸಿಕ ಪಿಂಚಣಿಗಳನ್ನು ನಡುವೆ ಇರುತ್ತದೆ ಅಂತ ಹೇಳ್ಬೋದು ಅಂದರೆ ಪ ಪಡಿಸಲಾಗುತ್ತದೆ ಅಂತ ಹೇಳ್ಬೋದು ಫೆಂಡ್ಸ ಅಂದರೆ ನೋಡಿ ಅರಳು ಪಿಂಚಣಿ ಅಂದರೆ ನಾಗರಿಕ ಸರ್ಕಾರ ನಡೆಸುತ್ತಿರುವ ಪಿಂಚಣಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ನುಡಿಸಿದರೆ ಅರಳು ಪಿಂಚಣಿ ಯೋಜನೆ ಖಾತೆ ತೆರೆಯುವುದು ಹೇಗೆ ಅಂತ ನೋಡೋಣ ಬನ್ನಿ ನಿಮ್ಮ ಸ್ಥಳೀಯ ಬ್ಯಾಂಕ್ ಖಾತೆಯನ್ನು ಶಾಖೆ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಸ್ಥಳೀಯಲ್ಲಿ ಬ್ಯಾಂಕ್ ಖಾತೆಯ ಸಂಖ್ಯೆ ಅಲ್ಲಿ ಹೋಗಿ ನೀವು ನೋಂದಣಿ ಫಾರ್ಮನ್ನು ಭರ್ತಿ ಮಾಡಿ ಕೊಟ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಹತ್ತಿರದ ಅಂದರೆ ಬ್ಯಾಂಕಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸಿ ಆದರೆ ಫಾರ್ಮ್ ಫಿಲ್ಅಪ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ಆಗಿರ್ಬೋದು ಮತ್ತು ನಿಮ್ಮ ಸಾಕಷ್ಟು ಮಾಹಿತಿ ನೀವು ಅಲ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ಥರದ ಸಹಿ ಮತ್ತು ನಿಮ್ಮ ಕನಿಷ್ಠ ಮೊತ್ತವನ್ನು ನೀವು ನೀಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಒಂದು ಸಾವಿರ ರೂಪಾಯಿ ಮೊತ್ತವನ್ನು ಕನಿಷ್ಠವಾಗಿ ಅಂದರೆ ಅಲರ್ಟ್ ಪಿಂಚಣಿ ಮೊತ್ತವನ್ನು ಜಮಾ ಆಗುತ್ತೆ ಒಂದು ಸಾವಿರ ರೂಪಾಯಿ ಅಲರ್ಟ್ ಪಿಂಚಣಿ ನೀವು ಅಲ್ಲಿ ನೀಡಬೇಕಾಗುತ್ತೆ ಅಂತ ಹೇಳ್ಬೋದು ಖಾತೆ ತೆರೆಯಲು ಅಲರ್ಟ್ ಪಿಂಚಣಿ ನೀಡಿದ ತಕ್ಷಣ ನಿಮಗೆ ಫಾರ್ಮ್ ಕೊಡುತ್ತಾರೆ ಆ ಫಾರ್ಮಲ್ಲಿ ನೀವು ನಿಮ್ಮ ಫಾರ್ಮ್ ಫಿಲಪ್ ಮಾಡಿ ನೀವು ಅರ್ಜಿ ಸಲ್ಲಿಸಿ ಈ ಯೋಜನೆಯಲ್ಲ ಅಲರ್ಟ್ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಬೇಗನೆ ಹೋಗಿ ಜನದ ಖಾತೆಯ ಪಿಂಚಣಿಯನ್ನು ಪಡೆದುಕೊಳ್ಳಿ నమ్మే ఫస్ట్ ముడ సబ్బా మొక్క పక్కన బెల్లకే సుతు యాడిగా బేగ పడిబో ట్యాంక్ యూ ఫోర్ వచ్చి